ಹೃದಯದಲ್ಲೂ ದಾಚಿಕೊಂಡಿದ್ದಾನೆ. ಅದು ನಿಮ್ಮ ತಾತನ ದೊಡ್ಡತನ. ಅದು ಹೇಳೋದಕ್ಕೆ ಅಷ್ಟೇ ಆಗಲಿ, ಆತ್ಮದ ಬಗ್ಗೆ ಹೇಳೋಕ್ಕಲ್ಲ. ನಿಲ್ಲೋ, ಕಾರಲ್ಲಿ ಕುತ್ಕೊಂಡು ಗ್ಲಾಸ್ ನಿಂದಗಡೆಯಿಂದ ನೋಡಿದ್ರೆ ಏನರ್ಥ ಆಗುತ್ತೆ ನಿನಗೆ? ಒಂದು ಹತ್ತು ದಿವಸ ಈ ಹೋಟೆಲ್ ಕ್ಯಾನ್ಸ್ ಕೌಂಟರಲ್ಲಿ ಕುತ್ಕೊಂಡು ನಿಮ್ಮ ತಾತನ ಕಣ್ಣಿಂದ ನೋಡು, ಅವ್ರ ಹೃದಯದಿಂದ ಆಲೋಚನೆ ಮಾಡು. ನಿಮ್ಮ ತಾತ ಅಡ್ದು ಬೆಳೆಸಿದ ಸಣ್ಣ ಹುಡುಗಿನ ಥರ ಇರೋ ಈ ಇರಾನಿ ಹೋಟೆಲ್ ಕಾಳಿಸುತ್ತೆ. ಎಷ್ಟೋ ಜನ ಈ ಹೋಟೆಲ್ ಮೇಲೆ ಆಧಾರ ಬಿದ್ದು ಬದುಕ್ತಾ ಇದ್ದಾರೆ. ಇಲ್ಲಿ ಸಿಗೋ ಟೀ, ಬಿಸ್ಕೆಟ್, ಸಮೋಸೆಯಿಂದ ಎಷ್ಟು ಜನದ ಹೊಟ್ಟೆ ನೀಗಿಸುತ್ತೋ, ಇಲ್ಲಿ ಟೀ ಗ್ಲಾಸ್ ಸೌಂಡ್ ಎಷ್ಟು ಜನದ ಹೃದಯ ಆಟ್ಬಿಟ್ಟಾಗುತ್ತೋ ನಿನಗೆ ಅರ್ಥ ಆಗುತ್ತೆ. ಆವಾಗ ಕೂಡ ನಿನಗೆ ಮಾರಬೇಕು ಅನಿಸಿದ್ರೆ ನಾನೇ ಹತ್ತಿರದಿಂದ ಮಾರಿಸ್ಕೊಡ್ತೀನಿ. ಕ್ಯಾ ಬೋಲೆ ಭಾಯ್ ರೇ, ಸಾಬ್ ಕು ಏಕ್ ಚಾಯ್ ಸಮೋಸಾ ಬಿಸ್ಕೆಟ್. ಲೇ, ಆ ಬಣ್ಣದ ಕಲ್ಲು ಮಾರ್ಕೊಂಡನು ಆ ಹೋಟೆಲ್ನ ಮಾರಕ್ ಬಿಡ್ತಾ ಇಲ್ಲ ಅಂದ್ರೆ ಅವನು ಮಾಮೂಲು ಬಣ್ಣದವನಲ್ಲ ಕಣೋ. ಅವನ ಸಿಟಿಗೆ ಹೊಸವನಾಗಿರ್ಬೋದು, ಆದ್ರೂ ಅವನಿಗೆ ಇಷ್ಟೊಂದು ಧೈರ್ಯ ಇದೆ ಅಂದ್ರೆ ಅವನು ಪೊಲೀಸ್ ಆಫೀಸರ್ ಆದ್ರೂ ಆಗಿರ್ಬೋದು, ಇಲ್ಲಾಂದ್ರೆ ನಮ್ ತರನೇ ಭೂಮಿ ಕಬ್ಜೆ ಮಾಡೋನಾದ್ರೂ ಆಗಿರ್ಬೋದು. ಹೌದನ್ನ, ಆ ಕಮಿಷನರ್ಗೆ ಫೋನ್ ಮಾಡೋ. ಏನ್ ಮನೆ ಅವ್ರೆ, ಕಮಿಷನರ್ ಅಂತ ನನ್ನ ನೆನಪು ಮಾಡ್ಕೊಂತಿದ್ರಿ? ನಿನಗೋಸ್ಕರನೆ. ಏನು, ಈ ಸಿಟಿಲಿ ಲ್ಯಾಂಡ್ ಕಬ್ಜೆಗೋಸ್ಕರ ಯಾರನ್ನಾದ್ರೂ ಅಪಾಯಿಂಟ್ಮೆಂಟ್ ಮಾಡಿದ್ಯಾ? ಆ ಜನತಾ ಹೋಟೆಲ್ ಯಾವತ್ತೋ ನಮ್ಮ ಸ್ವಂತ ಆಗ್ಬೇಕಿತ್ತಯ್ಯ. ನಾನು ಅಲ್ಲಿ ಸ್ಟಾರ್ ಹೋಟೆಲ್ ಕಟ್ಬೇಕು ಅನ್ಕೊಂಡಿದ್ದೀನಿ. ಕರೆಕ್ಟ್ ಟೈಮಿಗೆ ಯಾರೋ ಬಂದು ಅಲ್ಲಿ ಅಡ್ಡ ಬಿದ್ದಿದಾರಯ್ಯ, ಯಾರಾಗಿರ್ಬೋದಂತೀಯ? ಮನೆ ಅವ್ರೆ, ನೀವು ಇಷ್ಟೋರಿಗೆ ಏಸ್ ಕಬ್ಜೆ ಮಾಡಿಲ್ಲ ಕೇಳ್ರಿ? ಎಲ್ಲ ಕಬ್ಜಲ್ಲಿ ಹಿಂದಿಗೆ ನಾನಿದ್ದೀನಿ, ಅವನಾಗ್ಬಿಡ್ರಿ, ನಾನು ನೋಡ್ಕೊಂತೀನಿ. ಗಜರಾರೇ ಗಜರಾರೇ ತೆರ ಕಾಲೇ ಕಾಲೇ ನಯನ, ಗಜರಾರೇ ಗಜರಾರೇ ತೆರ ಚಾಲೆ ಚಾಲೆ ನಯನ. ಅಯ್ಯ ಹಂಗೆ ನೋಡ್ಬೇಡಕ್ಕೆ, ನಂಗೆ ಸಿಗ್ಗಾಗ್ತೈತೆ. ಆಮೇಲೆ ನಾಚಿಕೆ ಪಡುವಂತೆ ಬಿಡು, ಯಾಕೆ ಇಲ್ಲಿಗೆ ಬಂದಿದ್ಯಾ? ನಿಂಗೆ ಒಂದು ರಹಸ್ಯ ಕೇಳ್ಬೇಕು. ರಹಸ್ಯನ? ಏನ ರಹಸ್ಯ? ಈ ಹೋಟೆಲ್ನ ಮಾರ್ಬೇಕಂತ ಕೇಳಿ ನೀನು ಪಾಪ ತುಂಬಾ ಕಷ್ಟ ಬೀಳ್ತಿದ್ದಿ. ಆದ್ರೆ ಅಕ್ಕಯ್ಯೋ, ಆ ಮಾಯಲ್ ಪಕ್ಕ ಸತ್ತಿದ್ದವನು ಇಲ್ಲಿದ್ದ ದಿನ ನಿನ್ನ ಹೋಟೆಲ್ನ ನೀನ್ ಮಾರಕಾಗಂಗಿಲ್ಲ. ಅಲ್ಲಿ ನೋಡು, ಅಪ್ಪೇಚಕಾಲಂ ಭಜಕಾಲಂ ಗಜಕರ್ಣಂ ಗೋಕರ್ಣಂ ಶಂಕರಾಭರಣಂ, ನಿಮ್ಮೆಲ್ಲ ತೊಂದರೆಗಳು ಹೋಗ್ತವೆ. ಆ ರಂಗು ಕಲ್ಲುಲೋನು ಜನಾರ್ನ ಅವನ್ ಮಾಯತ ಹೆಂಗೆ ಬುರುಡಿ ಓಡಿಸ್ತದ ನೋಡು. ಇವಂದಕ್ಕೆ ಇಲ್ಲಿಂದ ಹೇಗ್ ಕಳ್ಸ್ಬೇಕೋ ನಮ್ದು ಅರ್ಥ ಆಗ್ತಿಲ್ಲ. ಓಸ್, ಅದೆಷ್ಟು ಕೆಲ್ಸ? ನೀನು ಹೂವನು ಒಂದು ಗುಂಡ ಬಾಯ್ನ ಅರೇಂಜ್ ಮಾಡಿ ಅವನ ಕೈನ ಹೆಮ ಓಡ್ಸಂ, ಇಲ್ಲಿಂದ ಕೊಟ್ಟಿ ಕಳ್ಸ್ಬಿಡಂ. ಅವಸರಾದ್ರೆ ಅವನೇ ಈ ಹೋಟೆಲ್ ತಗೊಂತಾನೆ. ಆ ಕೆಲ್ಸ ಬೇಗ ಮಾಡಿ. ಇವಾಗ ನೋಡ್ಕೋ ನನ್ ಸಾಮೀರ್ ಹಂಗೆ. ಯಾವನ ಅಲ್ಲಿ ಈ ಯಾಸಿಡ್ ರಂಗ ಬರ್ತಿದ್ರೆ ಕುಂತ್ಕೊಂಡಿದ್ರೆ ನನ್ ಮಕ್ಕಳಾರೆ. ಇಷ್ಟು ನೋಡಿದ್ದ ಕೂಡ ನಿನ್ನ ಅದರಲ್ಲಿ ರಿಯಾಕ್ಷನ್ ಇಲ್ಲ ಅಂದ್ರೆ ನಿಂಗೆ ಬೇಕಾಗಿದ್ದ ರಿಯಾಕ್ಷನೇ? ಬೈ 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 ಬೈ. ಏನೋ ರಂಗು ಕಲ್ಲು ಮಾರ್ಕೊನೋನು, ನಿನ್ ಬಾಗೆ ಗೊತ್ತಿಲ್ಲ ನಿಂಗೆ. ಅಯ್ಯ ಅವರ ಜಾತಕ ಚಕ್ರ ನೋಡ್ಕೊಂಡಿದ್ದಾದ್ರೆ ಬಾ. ಯಾರ ಅನ್ಕೊಂಡಿದ್ದಿ? ಯಾಸಿಡ್ ನರಸಿಂಹ. ನೀನು ರೂಪಾಯಿಗೆ ಮರ್ಡರ್ ಮಾಡಿ ನಾನು ನೋಡಿದ್ದಾನೆ. ನರಸಿಂಹ ಬಾಯ್ ಸರ್ದಾಗೆ ಮರ್ಡರ್ ಮಾಡ್ತಾನೆ. ಬಾಯ್ ನಿನ್ನ ಇನ್ನ ಸಾಯಿಸಿಲ್ಲ ಅಂದ್ರೆ ನಿನ್ ಜಾತಕ ಚೆನ್ನಾಗಿದ್ದಂಗೆ. ನಿನ್ ಜಾತಕ ಕೇಳ್ತಿ, ನಾನ್ ಜಾತಕ ಬರ್ತೀನಿ. ಐ ಮೀನ್ ಟು ಸೇ, ನರಸಿಂಹಣ್ಣ ಫೇಸು ವೆರಿ ನೈಸು. ಓ ಅಣ್ಣ, ನಿನಗೆ ಪಚ್ಚೆ ಕೊಡ್ತೀನಿ, ಅದೇ ಇಟ್ಕೋ. ಅಂಬರಪೇಟದಲ್ಲಿ ನೆಕ್ಸ್ಟ್ ದಿವಸ ಇರ್ತೀಯ, ಸೀದಾ ಅಸೆಂಬ್ಲಿಗೆ ಹೋಗ್ತೀಯ. ನಾನು ಕಲ್ಲುಲ್ಲ ನಂಬಂಗಿಲ್ಲ, ರಕ್ತಾನೇ ನಂಬಿತೀನಿ. ಒಂದು ನಿಮಿಷದೇ ನೀನ್ ಇಲ್ಲಿಂದ ಹೋಗ್ಲಿಕ್ರೆ ನಾನ್ ಮಾತಾಡಂಗಿಲ್ಲ, ಈ ಕತ್ತಿ ಮಾತಾಡ್ತದೆ. ಪಬ್ಬೇಚಕಾಲಂ, ಅಯ್ಯ ಅವರ ಕೈಯಲ್ಲಿರುವ ಈ ಕತ್ತಿ ಒಂದು ಜಾತಕವನ್ನು ನೋಡ್ಕೊಂಡಿದ್ದಾದ್ರೆ. ಅಯ್ಯ ನನ್ ಮಗ ನೋಡಿ ಈ ಪಿಚ್ಚನ್ನ ಬಿಟ್ಟು ಬಿಡ್ರಿ, ಈ ಎರದೇಗಲ್ಲ ಈ ಊರೇಗೆ ಇಲ್ಲ ನಿಂಗೆ ಹೋಗ್ತಾನೆ. ರಹೀಮ್ ಚಾಚಾ. ಭಯ್ಯ ನಿನ್ ಇಲ್ಲಿಂದ ಹೋಗ್ಬಿಡ್ತೀಯ, ಇಲ್ಲಂದ್ರೆ ನಿನ್ ಬಾಗಿ ನಾನ್ ಸಾಯ್ಬೇಕಾ? ಚಾಚಾ, ಅವನಿಗೋಸ್ಕರ ನೀನ್ ಪ್ರಾಣ ಕಳ್ಕೊಳೋದೇನು? ಬದುಕ್ಬೇಕಂದ್ರೆ ಹೋಗ್ತಾನೆ,
ಇಲ್ಲ ಅಂದ್ರೆ ಸತ್ತೋಗ್ತಾನೆ. ನನ್ನ ಕಲ್ಲಿನ ಬಗ್ಗೆ ನಿನ್ ಗೊತ್ತಿಲ್ಲ ಬುಜ್ಜಿ. ಅಬ್ಬಾ, ಕಲ್ಲುಲಕೋಸ ಪ್ರಾಣ ಬಿಟ್ಟು ಬಿಡ್ತ, ನಾನ್ ಕೇಳೋದಕ್ಕೆ ಹೋಗಕ್ಕೋ ಅಲ್ಲಾಗೆ ಕಸಂ. ಅಯ್ಯೋ ಅಂತ ಮಾತು ಹೇಳ್ಬೇಡ ಚಾಚಾ, ನಿನ್ಗೋಸ್ಕರನೇ ಹೋಗ್ತೀನಿ. ಆದ್ರೂ ನನ್ನ ಕಲ್ಲಿನ ಬಗ್ಗೆ ಬಬ್ಬೇ ಚಕಾಲಂ ತಿಳ್ಕೊಳ್ತೀಯ ಬುಜ್ಜಮ್ಮ, ತಿಳ್ಕೊಳ್ತೀಯ. ಏನ್ ಮೇಡಮ್ ಹ್ಯಾಪಿಯಾ? ನೋಡಿದ್ರಲ್ಲ ಓಡ್ಬಿಟ್ಟಾನೆ ಈ ಆಸಿಡ್ ನರಸಿಂಹ. ಇಟ್ಕೊಂಡಿದ್ದವನು ಇಷ್ಟೋರಿಗೆ ಬದುಕಿದ್ದಾದೇ ಇಲ್ಲ. ಆಸಿಡ್ ನರಸಿಂಹ ಅಂದ್ರೆ ಹೈದರಾಬಾದ್ ಹಡಲ್. ಪೇಪರ್ ರೆಡಿ ಮಾಡ್ಕೋರಿ, ನಾಳೆ ಈ ಟೈಮ್ಗೆಲ್ಲ ನಿಮ್ಮ ಪ್ಲಾನ್ ಎಲ್ಲ ಕ್ಲೋಸ್ ಆಗೋಗ್ತದೆ. ಥ್ಯಾಂಕ್ ಯು. ಓಕೆನಾ? ಹಾಂ, ಆಸಿಡ್ ನರಸಿಂಹಂ ಗುರ್ತಿಟ್ಕೋ ನೀನು ಕೂಡ. ಭಲೆ ಚೆನ್ನಾಗಿದ್ದೆ ಬಾವುನ್ ಬಂದ್ಯಾನ್ ಬಂದ್ಯಾನೆ ಬಂದಿ ಹೋಗಿ ಹೋಗ್ಯಾನೆ. ಏ ನಂಜುಕನೇಗಿ ಸೋಮಸ ಏನ ಚಿಕನ್ ಮುಖ ಇಲ್ಲ. ಏ ಈ ಏಟುಗಳೇನು? ವಾಟ್ ಇಸ್ ದಿಸ್? ವಾಟ್ ಹ್ಯಾಪನ್ಡ್? ಆ ಒಂದು ಕೇಳ್ಬೇಡ್ರಿ ಅವ್ವ. ಆಯ್ತಲ್ ಬಾಯೋ, ಮುಂತಾ ಚಕ್ಕು ನಿನ್ ಕೋಸ ವೇಟಿಂಗು. ಇಷ್ಟುಗೆ ಆ ಹೋಟೆಲ್ ತಕೊಂಡೋನ್ ಎಲ್ಲಿ? ಅಲ್ಲಿ ನೋಡು ಬರ್ತಾ ಇದ್ದಾನೆ. ಇವನ ಸ್ವಾಮಿ ಅವ್ರನ್ನ ಏನಲ್ಲಿಕ್ರೆ ಏನಿಲ್ಲ, ಅವನು ಇವನು ಅನ್ಬಾರ್ದು. ನಿನಗೇನಾದ್ರೂ ಮತಿ ಕೆಟ್ಟಿದ್ಯಾ? ರಾತ್ರಿಗೆ ರಾತ್ರಿ ಜ್ಞಾನೋದಯವಾಗಿದೆ. ರಾತ್ರೋ ರಾತ್ರಿ ಜ್ಞಾನೋದಯ ಆಗೋಕೆ ನೀನೇನಾದ್ರೂ ಗೌತಮ ಬುದ್ಧನ? ಓ ನನ್ನ ಇರಾನಿ ತಾಯಿ, ಜ್ಞಾನ ಅನ್ನೋದು ಸಫಾರಿಯಲ್ಲಿರೋ ಮಳೆ ತರ ಒಂದೇ ಸಾರಿ ಬರುತ್ತೆ, ಒದ್ಕೊಂಡು ಒದ್ಕೊಂಡು ಬರುತ್ತೆ. ಮುನ್ಸಿಪಾಲ್ಟಿ ವಾಟರ್ ತರ ದಿನ ಬಿಟ್ಟು ದಿನ ಬರಲ್ಲೇ. ಬುಚ್ಚುಕುಲ ಬುಚ್ಚುಕು. ಏನ್ ಕೇಳಿದ್ರಿ ಸ್ವಾಮಿ? ಜ್ಞಾನ ನೇತ್ರವನ್ನು ತೆಗೆದ್ ನೋಡು. ಐ ಮೀನ್ ಟು ಸೇ ಕ್ರಿಸ್ಟಲ್ ಕ್ಲಿಯರ್ ಗ ಕಾಣಿಸುತ್ತೆ ಕಣೋ ಬಾಲ. ಆಹಾ ಆಹಾ, ಏನ್ ಕೇಳಿದ್ದೀರಿ ಸ್ವಾಮಿ? ನೀವು ಕುಂತ್ಕೋಬೇಕು, ನಾನು ನಿಂದಿರ್ಬಾರ್ದು. ಬನ್ನಿ ಕುಂತ್ಕೋರಿ. ಅಬ್ಬೋ ಚಮಟೇಡ್ತಾ ಇದೆ ಸ್ವಾಮಿ ಅವ್ರಿಗೆ. ಬನ್ನಿ ನೀವು ಸೇವೆ ಮಾಡ್ಕೋರಿ ಸ್ವಾಮಿ ಅವ್ರಿಗೆ. ನೀನು ಬಾ. ಇವನು ಸ್ವಾಮೀಜಿ ಏನು, ಇವನಿಗೆ ಸೇವೆ ಏನು? ನಿನಗೆ ಗೊತ್ತಾದಷ್ಟು ಸುಲಭವಾಗಿ ಎಲ್ಲಾರಿಗೂ ಅರ್ಥ ಆಗಲ್ಲ ಕಣಪ್ಪ. ಸಾಕ್ಷಾತ್ ಶಿರಡಿ ಸಾಯಿಬಾಬಾ ಅವರು ಈ ರೂಪದಲ್ಲಿ ಬಂದ್ರೆ ಮತ್ತೆ ಓಡ್ತೀನಿ ನಿನ್ನ ಮತ್ತೆ ಓಟಿಂಗ. ಬೇಡ ಸ್ವಾಮಿ ಬೇಡ. ನೀನ್ ಬಲಸ್ಕೊಂತೀನ ಅಂದ್ರೆ ಒಂದು ಮಾತು ಕೇಳ್ತೀನಿ, ಈ ಹೋಟೆಲ್ ಮಾರ್ಬೇಕಂದ್ರೆ ಮಾರ್ಬೇಕಾಗದ್ರೆ ಈ ಸ್ವಾಮಿಯೇ ದಿಕ್ಕು ನಿಂಗೆ. ತೋಲು ತಿತ್ತು ಇದು ಒಂಬತ್ತು ರಂಧ್ರವುಲು ತುಸ್ಸು ಮನುಟ ಕಾಯೋ ತುಸ್ಸು ಮನುಟ ಕಾಯೋ. ಎಲ್ಲಿ ಕೋಪಕ್ಕೆ ಏನನ ಬರ್ರಿ ಸ್ವಾಮಿ. ತುಸ್ಸು ಮನುಟ ಕಾಯೋ ಬಬ್ಬೇಚ ಕಾಲಂ. ತಾಯಿಗೆ ಕಲ್ಲು ಕೊಡ್ಬೇಕಾಗಿದ್ದು ಕೋಪಕ್ಕಲ್ಲ, ಪ್ರಪಂಚದಲ್ಲೇ ಅತಿ ಭಯಂಕರವಾಗಿರೋ ಕ್ಯಾನ್ಸರ್ಗಿಂತ ಯವ್ವನ. ಅದು ಕಲ್ಲಿನಿಂದ ಅಲ್ಲ, ಸಿತಕಲ ಬೂಡಿ ಗುಜಿಕಲೆ ಬಾರೆ ನನ್ ಬಿಂದೆ. ಅವಯವಗಳು ಲೋಪ ಆದ್ರೆ ಅವನಿಗೊಬ್ಬನಿಗೆ ಇಬ್ಬಂದಿ, ಆಲೋಚನೆಗಳು ಅಡ್ಡ ದಿಡ್ಡ ಆದ್ರೆ ಎಲ್ಲರಿಗೂ ಇಬ್ಬಂದಿ. ಕರೆಕ್ಟ್ ಮಾಡ್ಕೋ ಸರ್. ಯಾಸಿಡ್ ನರಸಿಂಹ ಅಂತ ರೌಡಿ ಸೀಟರೆ ಆ ರಂಗುರಾಲವನ್ನ ಏನ್ ಮಾಡಕ್ಕಾಗ್ಲಿಲ್ಲ, ಇವಾಗ ಏನ್ ಮಾಡಿ ಸರ್? ಅಷ್ಟು ದೊಡ್ಡ ರೌಡಿ ಸೀಟರ್ ಎದುರಿಸಿದನಂದ್ರೆ ಅವನು ಮಾಮೂಲು ಮನುಷ್ಯ ಅಲ್ಲ. ಅವನಿಗೂ ಆ ಹುಡುಗಿಗೆ ಏನ್ ಸಂಬಂಧ? ಲೇ ಅವನ ಬಗ್ಗೆ ಒಂದ್ಸರಿ ಎಂಕ್ವೈರಿ ಮಾಡ್ರ. ಆಗ್ಬಿಡ ಅಂತ ಕೇಳಿದ್ರೆ ಸೋನಿ, ಯಾರ ಅಷ್ಟೊಂದು ಆಶೀರ್ವಾದ ಮಾಡ್ತಿದ್ಯಾ? ಎಲೆಕ್ಷನ್ ವೋಟ್ ಹಾಕಿಗೆ ಎಲೆಕ್ಷನ್ ಕಾರ್ಡ್ ಕೊಡ್ತಾರೆ, ನಮ್ ಹೊಟ್ಟೆ ತುಂಬಿಸಕ್ಕೆ ರೇಷನ್ ಕಾರ್ಡ್ ಕೊಡೋದು. ಅದಕ್ಕೆ ಸೋನಾಲಿ ನನ್ ಬಿಂದಿಗೆ, ನಿಮ್ಮಂತವ್ರ ರಾಜಕೀಯಕ್ಕೆ ಬಂದ್ರೆ ಈ ದೇಶ ದೊಡ್ಡದಾಗುತ್ತೆ. ನೀನ್ ಸುಮ್ಮಕಿರು ಬಾಯ, ಎಲ್ಲಾರ್ಗೆ ರಂಗು ಕಲ್ಲು ಕೊಡ್ತಿ, ನನ್ನ ಮಾತ್ರ ಮುನಗ ಸಟ್ಟೆಕ್ಕಿ. ನನ್ನ ಕಾಡು ತಾಯಿ ಮೇಲಾಣೆ, ವಂಶಸ್ತ್ರೇ ಇಲ್ಲದವರು ಲಕ್ಷಲ ಲಕ್ಷಲ ಕೋಟಿಗಳು ಇಟ್ಟುಕೊಂಡು ಸಾಯ್ತಾ ಇದ್ದಾರೆ. ಮಕ್ಕಳೇ ಇಲ್ಲಾರ್ದ ನಿಮ್ಮಂತವರು ರಾಜಕೀಯಕ್ಕೆ ಬಂದು ಅಧಿಕಾರದಲ್ಲಿ ಬಂದ್ರೆ ಪ್ರಜೆಗಳನ್ನ ಎತ್ತು ಮಕ್ಕಳ ತರ ನೋಡ್ಕೊಳ್ತೀರಾ?
ಸುಮ್ಮಗಿರಪ್ಪ, ನಮ್ಗೆ ಸಿಟಿ ಯಾರು ಕೊಡ್ತಾರೆ? ಓಟ್ಲಾರ್ ಆಗ್ತಾರೆ ಮಧ್ಯಪ್ರದೇಶದಲ್ಲಿ. ಫಾರ್ ಮೋರ್ ಅಪ್ಡೇಟ್ಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್.